ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಓಕೆ, ಎಲ್ಲರಿಗೂ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ಮಾಡುವಂತಹ ವಂದನೆಗಳು. ಓಕೆ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಟ್ಟಿರೋದು ಒಂದು ಲಾಸ್ಟ್ ಏನು ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಓಡಿಸಿರ್ತಕ್ಕಂತಹ ಒಂದು ಕರಡು ಅಧಿಸೂಚನೆ ಏನಿತ್ತು. ಆ ಅಧಿಸೂಚನೆಯಲ್ಲಿ ಒಂದು ಹೊಸ ರೂಲನ್ನು ಮಾಡಿದರು. ಅದು ಏನಪ್ಪ ಅಂತಂದರೆ, ಪ್ರತಿ ವಿಷಯದಲ್ಲೂ ಕೂಡ 50% ಪರ್ಸೆಂಟೇಜನ್ನು ತಗೊಂಡಿರಬೇಕು, ಸ್ಕೋರ್ ಮಾಡಿರಬೇಕು, ಆವಾಗಲೇ ಅವರು ಎಲಿಜಿಬಲ್ ಅಂತ ಬಿಟ್ಟು ಒಂದು ರೂಲನ್ನು, ಒಂದು ನಿಯಮವನ್ನು ಅದರಲ್ಲಿ ಅನೌನ್ಸ್ ಮಾಡಿದರು. ಓಕೆ, ಅದರ ಬಗ್ಗೆ ಒಂದು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಆ ಒಂದು ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ಸಾವಿರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ಇಷ್ಟ ಆಗುತ್ತೆ, ಆಗಲೇ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಸಿಕ್ಕಂಗೆ ಆಗುತ್ತೆ. ಇಲ್ಲ ಅಂತಂದರೆ ಅದು ಅರ್ಧಂಬರ್ಧ, ಮತ್ತು ನಿಮಗೇನೂ ಕೂಡ ಬೆನಿಫಿಟ್ ಆಗಿರೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ಹೋಗೋದಕ್ಕೆ ಮುಂಚೆ, ನೀನು ಯಾರೆಲ್ಲಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಬಿಟ್ಟು ಹೇಳ್ತಾ ನಾನು ನಿನ್ನ ವಿಡಿಯೋಗೆ ಹೋಗ್ತೇನೆ. ಕರ್ನಾಟಕ ವಿಧಾನಸಭೆ ಸದಸ್ಯರಾದ ವಿಧಾನಸಭೆಯ ಸದಸ್ಯರಾದಂತಹ ಶ್ರೀ ಅಮರೇಗೌಡ ಪಾಟೀಲ್, ಬಯಾಪುರ್, ಕುಷ್ಟಗಿ, ಇವರು ನಿಯಮ 73ರ ಅಡಿಯಲ್ಲಿ ನೀಡಿರುವ ಸೂಚನಾ ಪತ್ರಕ್ಕೆ ಉತ್ತರಿಸುವ ಕುರಿತು. ವಿಷಯ 6ರಿಂದ 8ನೇ ತರಗತಿಯ ಪದವೀಧರ ಶಿಕ್ಷಕ ವೃಂದ ಮತ್ತು ನೇಮಕಾತಿ ನಿಯಮದಿಂದ ಅಭ್ಯರ್ಥಿಯು ಪದವಿಯಲ್ಲಿ ಪ್ರತಿ ವಿಷಯದಲ್ಲಿ ಸರಾಸರಿ ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕೆಂಬ ನಿಯಮದಿಂದ ಲಕ್ಷಾಂತರ ಅಭ್ಯರ್ಥಿಗಳು ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅವಕಾಶದಿಂದ ವಂಚಿತರಾಗುತ್ತಿರುವುದು ಹಾಗೂ ನೇಮಕಾತಿಯಲ್ಲಿನ ಕೆಲವು ನಿಯಮಗಳನ್ನು ಸಡಿಲೀಕರಣ ಮಾಡುವ ಕ್ರಮದ ಬಗ್ಗೆ ಹಾಗೂ 6ರಿಂದ 8ನೇ ತರಗತಿಯ ಪದವೀಧರ ಶಿಕ್ಷಕ ವೃಂದ ಮತ್ತು ನೇಮಕಾತಿ ಪರೀಕ್ಷೆ ಪತ್ರಿಕೆ 2 ಮತ್ತು 3ರಲ್ಲಿ ಕನಿಷ್ಠ 50 ಅಂಕಗಳು ಮತ್ತು 60% ಇಂತಿಷ್ಟು ಅಂಕಗಳನ್ನು ಪಡೆಯುವುದರ ಬಗ್ಗೆ ಪರಿಶೀಲಿಸುವುದು. ಈ ನಿರ್ಬಂಧವನ್ನು ತೆಗೆದು ಮೊದಲಿನಂತೆ ಅರ್ಹತಾ ಆಧಾರದ ಮೇಲೆ TET ಮಾಡಿ ನೇಮಕಾತಿ ಮಾಡಲು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಗಮನಕ್ಕೆ ಸಲಹೆ ಬಯಸುತ್ತೇನೆ. ಅಂದರೆ ಇದು ಫ್ರೆಂಡ್ಸ್, 6ರಿಂದ 8 ಅಂದರೆ 6ರಿಂದ 8ನೇ ತರಗತಿಯವರಿಗೆ ಶಿಕ್ಷಕರನ್ನು ನೇಮಕಾತಿಯ ಕುರಿತು ಒಂದು ಕರಡು ಅಧಿಸೂಚನೆಯಲ್ಲಿ ಏನು ಮೆನ್ಷನ್ ಮಾಡಿತ್ತು. ಓಕೆ, ಪ್ರತಿ ವಿಷಯದಲ್ಲಿ ಯಾರೆಲ್ಲಾದರೂ CET ಅಪ್ಲೈ ಮಾಡೋ ಬಯಸೋರು 50% ಕಂಪಲ್ಸರಿ ತೆಗೆದುಕೊಂಡಿರಲೇಬೇಕು ಆಯಾ ವಿಷಯದಲ್ಲಿ ಅಂತೇಳ್ಬಿಟ್ಟು ಏನು ನಿಯಮ ಮಾಡಿದರು. ಅದಕ್ಕೆ ಆಕ್ಷೇಪಣೆಗಾಗಿ ಇಲ್ಲಿ ಅಮರೇಗೌಡ ಪಾಟೀಲ್ರವರು ಒಂದು ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವರಿಗೆ ಒಂದು ಅವರ ಗಮನಕ್ಕೆ ತರುವಂಥ ಉದ್ದೇಶದಿಂದ ಈ ಒಂದು ಪತ್ರವನ್ನು ಬರೆದು ಅದಕ್ಕೆ ಆನ್ಸರನ್ನು ಕೇಳಿದ್ದಾರೆ. ಇದರಿಂದ ಹಲವಾರು ಲಕ್ಷಾಂತರ ಅಭ್ಯರ್ಥಿಗಳು ಶಿಕ್ಷಕರ ಹುದ್ದೆಗೆ ಅನರ್ಹರಾಗಿ ವಂಚಿತರಾಗಿರ್ತಿದ್ದಾರೆ. ಅವರಿಗೆ ನ್ಯಾಯವನ್ನು ಒದಗಿಸುವ ಸಲುವಾಗಿ ಪ್ರತಿ ವಿಷಯದಲ್ಲಿ 50 ಅಂಕಗಳನ್ನು ತಗೊಳ್ಳೋದರ ಬದಲು ಎಂಟೈರ್ ಡಿಗ್ರಿಯಲ್ಲಿ 50% ತಗೊಂಡಿರಬೇಕು ಅನ್ನೋ ಒಂದು ಹೊಸ ರೂಲನ್ನು, ಇಲ್ಲ ಅದರಲ್ಲಿ ಸ್ವಲ್ಪ ಸಡಿಲೀಕರಣವನ್ನು ಮಾಡಿ ಅಂತ ಒಂದು ಕೋರಿ ಒಂದು ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಉತ್ತರ ಹೇಳಿದೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ ED 626 PBS 2014 ದಿನಾಂಕ 7/8/2017 ಪ್ರಕಾರ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವಿಸ್
ರೂಲ್ಸ್ 2017ರಂತೆ 6ರಿಂದ 8ನೇ ತರಗತಿಗಳ ಪದವೀಧರ ಶಿಕ್ಷಕರ ಹುದ್ದೆಗಳ ಆಯ್ಕೆಗೆ ಅಭ್ಯರ್ಥಿಗಳು ಪದವಿಯಲ್ಲಿ ಪ್ರತಿ ವಿಷಯದಲ್ಲಿ ಸರಾಸರಿ ಕನಿಷ್ಠ ಶೇಕಡ 50 ಅಂಕಗಳನ್ನು ಪಡೆಯಬೇಕೆಂಬ ನಿಯಮವಿರುತ್ತದೆ. ಆನಂತರ ಈ ನಿಯಮವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ED 94 PBS 2018 ದಿನಾಂಕ 10/12/2022 ಸಡಿಲಗೊಳಿಸಿ ಅಭ್ಯರ್ಥಿಯು ಪದವಿಯಲ್ಲಿ ಒಟ್ಟಾರೆಯಾಗಿ ಸರಾಸರಿ 50% ಅಂಕಗಳನ್ನು ಪಡೆಯಬೇಕು ಎಂಬುದಾಗಿ ತಿದ್ದುಪಡಿ ಮಾಡಲಾಗಿರುತ್ತದೆ. ಓಕೆ ಫ್ರೆಂಡ್ಸ್, ಇದು ಪರ್ಮಿಷನನ್ನು ಕೊಟ್ಟಿದ್ದಾರೆ ನೋಡಿ. ಡಿಗ್ರಿಯಲ್ಲಿ ಜಸ್ಟ್ 50%ನ್ನು ತೊಗೊಂಡಿರಬೇಕು, ಅದು ಒಂದು ಸಬ್ಜೆಕ್ಟಲ್ಲ, ಎಂಟೈರ್ ಡಿಗ್ರಿಯಲ್ಲಿ 50% ಅಂಕಗಳನ್ನು ಪಡೆದಿರಬೇಕು ಅಂದ್ಬಿಟ್ಟು ಸಡಿಲಗೊಳಿಸಲಾಗಿದೆ. ಸರ್ಕಾರ ಅಧಿಸೂಚನೆ ಸಂಖ್ಯೆ 399 PBS 2017 ದಿನಾಂಕ 22/8/2000 ಶಿಕ್ಷಣ ಇಲಾಖೆ ಸೇವೆಗಳು ನಿಯಮಗಳು 2017ರ ಅನ್ವಯ ಹಾಗೂ ಸರ್ಕಾರದ ಸುತ್ತೋಲೆ ಸಂಖ್ಯೆ ನಿಯಮಗಳು 2017ರ ಹಾಗೂ ಸರ್ಕಾರದ ಸುತ್ತೋಲೆ ಸಂಖ್ಯೆ 6/78 ಹೈದರಾಬಾದ್ ಕರ್ನಾಟಕ ಏನಿದೆ ಅದೇ ದಿನಾಂಕ 16/11/2016 ಹೊರಡಿಸಿರುವ ಮಾರ್ಗಸೂಚಿಗಳನ್ವಯ ಪರೀಕ್ಷಾ ವಿಧಾನವನ್ನು ನಿಗದಿಪಡಿಸಲಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳ ಕೃಪಾಂಕ ಮತ್ತು ಅರಲ್ಲಿ ಕನಿಷ್ಠ ಅಂಕಗಳನ್ನು ನಿಗದಿಪಡಿಸಲಾಗಿದ್ದು ಅದ್ಭುತ ಭಾಗವು ಈ ಕೆಳಗಂಡಂತಿದೆ. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ, ಏನು 50 ಅಂಕಗಳನ್ನು ಪಡೆದಿರಲೇಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಡಿಲೀಕರಣವನ್ನು ಕೊಡಿಸಿ ಹೊಸ ನಿಯಮಗಳನ್ನು ರೂಪಿಸಲಾಗಿದೆ. ಭಾಷಾ ಸಾಮರ್ಥ್ಯ ಪರೀಕ್ಷೆ, ಓಕೆ, ಶಿಕ್ಷಣ ಇಲಾಖೆ ಸೇವೆಗಳು ನಿಯಮಗಳು 17/66A ಕಾಲಂ 3(2) ಅನ್ವಯ ವಿವಿಧ ಬೋಧನಾ ಮಾಧ್ಯಮಗಳ ಹುದ್ದೆಗೆ ಅಭ್ಯರ್ಥಿಗಳ ಆಯ್ಕೆ. ಆಯ್ಕೆ ಮಾಡಲು ನಿಗದಿ ಮಾಡಿರುವಂತೆ ಅಂತಹ ಅಭ್ಯರ್ಥಿಗಳು ಭಾಷಾ ಸಾಮರ್ಥ್ಯವನ್ನು ಅರಿಯಲು ಇಂಗ್ಲಿಷ್ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು 100 ಅಂಕಗಳಿಗೆ ನಿಗದಿಪಡಿಸಿ ಅದರಲ್ಲಿ ಕನಿಷ್ಠ ಶೇಕಡ 60% ಗಳಿಸುವುದನ್ನು ಕಡ್ಡಾಯಗೊಳಿಸಿದೆ. ಈ ಅಂಕಗಳನ್ನು ಮೆರಿಟ್ ಪಟ್ಟಿ ಸಿದ್ಧಪಡಿಸುವಾಗ ಗಣನೆಗೆ ತೆಗೆದುಕೊಳ್ಳಲಾಗುವುದು. ಓಕೆ ಫ್ರೆಂಡ್ಸ್, ಇದು ಒಂದು ಕನ್ನಡ ಇಂಗ್ಲೀಷನ್ನು ಹೊರತುಪಡಿಸಿ ಓಕೆ ಬೇರೆ ಭಾಷೆ ಬೇರೆ ಅಭ್ಯರ್ಥಿಗಳಿಗೆ ಅಂದರೆ ಸಮಾಜ ವಿಜ್ಞಾನ ಮತ್ತು ಗಣಿತ ಭಾಷಾ ವಿಜ್ಞಾನ ಶಿಕ್ಷಕರಿಗೆ ಕನ್ನಡ ಭಾಷೆಯ ಒಂದು ಸಾಮರ್ಥ್ಯವನ್ನು ಪರೀಕ್ಷಿಸಲು ಅವರಿಗೆ ಸಪ್ರೇಟಾಗಿ 100 ಅಂಕಗಳಿಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅದರಲ್ಲಿ ಕಂಪಲ್ಸರಿ 60% 60 ಅಂಕಗಳನ್ನು ತೆಗೆದಿರಲೇಬೇಕು, ಆವಾಗಲೇ ಅವರು ಅದಕ್ಕೆ ಅರ್ಹರಾಗಿರ್ತಾರೆ. ಈ ಅಂಕಗಳನ್ನು ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಬೇಕಾದ್ರೆ ಅದನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಮತ್ತು ವಿಷಯ ಜ್ಞಾನವನ್ನು ಅರಿಯಲು ನಡೆಸಲಾಗುತ್ತಿರುವ ಪೇಪರ್ 2ರಲ್ಲಿ ಕನಿಷ್ಠ ಶೇಕಡ 60-50% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಅಂದರೆ 50% ಕಂಪಲ್ಸರಿ ತಗೊಳ್ಳಲೇಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಮೇಲಿನ ಕನಿಷ್ಠ ಅಂಕಗಳ ಪ್ರಸ್ತಾಪವು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಇರುವುದಿಲ್ಲ. ಆದರೆ ಗುಣಾತ್ಮಕ ಶಿಕ್ಷಣದ ದೃಷ್ಟಿಯಿಂದ ಹಾಗೂ ಶಿಕ್ಷಕ ವೃತ್ತಿ ಆಕಾಂಕ್ಷೆಗಳ ಭಾಷೆ ಸಾಮರ್ಥ್ಯವನ್ನು ಪರೀಕ್ಷಿಸುವ ಹಿತದೃಷ್ಟಿಯಿಂದ ಹಾಗೂ ಸರ್ಕಾರವು ಈಗಾಗಲೇ ಮಕ್ಕಳ ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನು ಜಾರಿಗೊಳಿಸಿದ್ದು ಇದರಡಿ ಸಮಾಜದ ಕೆಳವರ್ಗದವರಿಗೂ ಶಿಕ್ಷಣ ಸಮಾನರಾಗಿ ದೊರೆಯುವಂತಾಗಿದೆ. ಆದರೆ ಕೇವಲ ದಾಖಲಾತಿಯಿಂದ ಗುಣಮಟ್ಟದ ಶಿಕ್ಷಣ ಸಾಧ್ಯವಾಗಲಾರದು. 6ರಿಂದ 8ನೇ ತರಗತಿಯ ಶಿಕ್ಷಣವು ಅತ್ಯಂತ ಮಹತ್ವದ್ದಾಗಿದ್ದು ಗುಣಮಟ್ಟದ ಶಿಕ್ಷಣ ನೀಡುವುದು ತೀರಾ ಅವಶ್ಯಕವಾಗಿದೆ.
ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದರಿಂದ ಆರ್ಥಿಕವಾಗಿ ಹಿಂದುಳಿದ ಬಡ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಸಿಇಟಿಯಲ್ಲಿ ನಿಗದಿಪಡಿಸಬಹುದಾದ ಕನಿಷ್ಠ ಅಂಕಗಳ ಬಗ್ಗೆ ಪ್ರತಿ ನೇಮಕಾತಿ ಸಂದರ್ಭದಲ್ಲಿಯೂ ಸರ್ಕಾರ ಅಧಿಸೂಚಿಸಲು ಅವಕಾಶವಿರುತ್ತದೆ. ಈ ಹಿನ್ನೆಲೆಯಲ್ಲಿ ಪತ್ರಿಕೆ 2ರಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಪತ್ರಿಕೆ 3ರಲ್ಲಿ ಆಂಗ್ಲ ಭಾಷಾ ಹುದ್ದೆಯ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಭ್ಯರ್ಥಿಗಳು ಕನಿಷ್ಠ 60 ಅಂಕಗಳನ್ನು ಗಳಿಸಬೇಕು ಎಂಬ ನಿಯಮಗಳನ್ನು ಸಡಿಲಪಡಿಸುವ ಯಾವುದೇ ಪ್ರಸ್ತಾಪವು ಸರ್ಕಾರದ ಮುಂದಿರುವುದಿಲ್ಲ ಎಂದು ಈ ಪತ್ರದಲ್ಲಿ ಕಡಾಖಂಡಿತವಾಗಿ ಹೇಳಿರೋದನ್ನು ನಾವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಓಕೆ, ಇಷ್ಟು ಫ್ರೆಂಡ್ಸ್ ಇಲ್ಲಿ ಏನು ಒಂದು 50% ಏನು ತಗೊಳ್ಳಲೇಬೇಕು ಅಂದ್ಬಿಟ್ಟು ಏನು ನಿಯಮ ಮಾಡಿತ್ತು ಅದನ್ನು ಸಡಿಲಗೊಳಿಸಿ ಆದೇಶವನ್ನು ಹೊರಡಿಸಿರೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಇಷ್ಟು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾಹಿತಿ. ಇನ್ನು ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನನ್ನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತೇಳ್ಬಿಟ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.